ಇನ್ನು ಬಿಜೆಪಿ ಸೇರ್ಪಡೆಯಾದ ಬಳಿಕ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಎಲ್ಲಬರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ವಾಗ್ದಾಳಿ ನಡೆಸಿದ್ದಾರೆ ಏನಾಯಿತು ಮುಂದೆ ಬ್ರೇಕಿಂಗ್ ಲಭ್ಯ ಆಗ್ತಿದೆ ಸೇರ್ಪಡೆಯಾಗಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಎನ್ ಕೃಷ್ಣಮೂರ್ತಿ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅಧಿಕೃತವಾಗಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಪಿಎನ್ ಕೃಷ್ಣಮೂರ್ತಿ ಬಿಎಚ್ ಅನಿಲ್ ಕುಮಾರ್ ಪರವಾಗಿ ಪ್ರಚಾರಕ್ಕೆ ಧುಮುಕಿದ್ದಾರೆ ಪಿಎನ್ ಕೃಷ್ಣಮೂರ್ತಿ ಬಿಎಚ್ ಅನಿಲ್ ಕುಮಾರ್ ಪರವಾಗಿ ಕೃಷ್ಣಮೂರ್ತಿ ಅವರು ಪ್ರಚಾರದಲ್ಲಿ ತೊಡಗಿದ್ದಾರೆ ಕೋಟಗೆರೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಶಪಥ ಮಾಡಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬಿಜೆಪಿ ಸೇರ್ಪಡೆಯ ಬಳಿಕ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಹರಿಹಾಯ್ದಿದ್ದಾರೆ ಕೋಟಗೆರೆ ಕ್ಷೇತ್ರಕ್ಕೆ 2008 ರಿಂದ 2018 ರಲ್ಲಿ ಪರಮೇಶ್ವರ್ ಏನು ಕೊಡುಗೆ ನೀಡಿದ್ದಾರೆ ಏನು ಮಾಡಿದ್ದಾರೆ ಪರಮೇಶ್ವರ್ ಸಿದ್ಧಾರ್ಥ ಆಸ್ಪತ್ರೆಯಲ್ಲಿ ಬಡವರಿಗೆ ಒಂದು ಮೆಡಿಕಲ್ ಸೀಟ್ ಕೊಟ್ಟಿದ್ದಾರಾ ಹೆಜ್ಜೆ ಗುರುತು ಪುಸ್ತಕದಲ್ಲಿ ಸುಳ್ಳು ಅಂಕಿ ಅಂಶದ ದಾಖಲೆ ನೀಡಿ ಜನರಿಗೆ ವಂಚನೆ ಮಾಡಿದ್ದಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ ಬೆಂಗಳೂರು ಬಿಜೆಪಿ ಕಚೇರಿಯಲ್ಲಿ ರೋಷಾವೇಶ ಭಾಷಣ ಮಾಡಿದ್ದಾರೆ ಪಿಎನ್ ಕೃಷ್ಣಮೂರ್ತಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪಿಎನ್ ಕೃಷ್ಣಮೂರ್ತಿ ಕೋಟಗೆರೆ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಪರಮೇಶ್ವರ್ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಕೋಟಗೆರೆಯಲ್ಲಿ ಯಾವ ರಸ್ತೆ ಆಗಲಿ ಚರಂಡಿ ಗ್ರಾಮ ಅಭಿವೃದ್ಧಿ ಆಗಿದೆ ತೋರಿಸಿ ನಾನು ಬಂದು ನೋಡ್ತೀನಿ ಅಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ ಪಕ್ಷದ ಸಿಎಂ ಅಭ್ಯರ್ಥಿ ಅಲ್ಲವೇ ಅಲ್ಲ ಅವರಿಂದ ಏನು ಅಭಿವೃದ್ಧಿ ಆಗಿದೆ ಕೋಟಗೆರೆ ಕ್ಷೇತ್ರದಲ್ಲಿ ಅದನ್ನ ನನಗೆ ತೋರಿಸ್ಬಿಡಿ ನಾನು ಬಂದು ನೋಡ್ತೀನಿ ಹಿಂಬಾಲಕರು ಕೇವಲ ಪ್ರಚಾರಕ್ಕೆ ಮಾತ್ರ ಕೋಟಗೆರೆ ಕ್ಷೇತ್ರದಲ್ಲಿ ಹೇಳ್ತಾರೆ ಅಷ್ಟೇ ಆದರೆ ಇದರಿಂದ ಯಾವ ಅಭಿವೃದ್ಧಿ ಕಾರ್ಯಗಳು ಕೂಡ ಇಲ್ಲಿ ಪರಮೇಶ್ವರಿಂದ ಆಗಿಲ್ಲ ಕೋಟಗೆರೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಅನಿಲ್ ಕುಮಾರ್ 2023 ಕ್ಕೆ ಗೆದ್ದೆ ಗೆಲ್ತಾರೆ ಅವರ ವಿರುದ್ಧ ಅವರ ಜೊತೆಗೆ ನಾನು ನಿಂತು ಪ್ರಚಾರದಲ್ಲಿ ತೊಡಗಿದ್ದೇನೆ ಅಂತ ಈ ಒಂದು ಸಂದರ್ಭದಲ್ಲಿ ಮಾತುಗಳನ್ನು ಆಡಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ ರೋಷಾವೇಶ ಭಾಷಣ ಮಾಡಿದ್ದಾರೆ ಪಿಎನ್ ಕೃಷ್ಣಮೂರ್ತಿ ಬೆಂಗಳೂರು ನಗರದ ಮಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಸಾವಿರಾರು ಜನರ ಬೆಂಬಲಿಗರ ಜೊತೆ ಸೇರಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಎಸ್ಸಿ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮೂರ್ತಿ ಈಗಾಗಲೇ ಬಿಎಚ್ ಅನಿಲ್ ಕುಮಾರ್ ಪರವಾಗಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಪಿಎನ್ ಕೃಷ್ಣಮೂರ್ತಿ ಹಾಗೆ ಪ್ರಚಾರದಲ್ಲೂ ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಹೌದು ಸ್ಮಿತಾ ಇದು ಇವತ್ತು ಕೊಳಗೇರಿ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷ ಅಭ್ಯರ್ಥಿ ಆಗಿರುವಂತ ಪಿಎನ್ ಕೃಷ್ಣಮೂರ್ತಿ ಅವರು ಇವತ್ತು ಅಧಿಕೃತವಾಗಿ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅಶ್ವಥ್ ನಾರಾಯಣ್ ಮತ್ತೆ ಕೊಡಗೇರಿ ಅಭ್ಯರ್ಥಿ ಅನಿಲ್ ಕುಮಾರ್ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಸೇರ್ಪಡೆಯಾಗಿ ತಕ್ಷಣವೇ ಒಂದು ಗಂಟೆಯಲ್ಲಿ ಕೊಡಗೇರಿ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಈಗಾಗಲೇ ಪ್ರಚಾರ ಕಾರ್ಯಕ್ರಮನ ಆರಂಭ ಮಾಡಿದ್ದಾರೆ ಆರಂಭ ಮಾಡಿ ಕಾರ್ಯಕರ್ತರ ಸಭೆ ಕೂಡ ಈಗಾಗಲೇ ನಡೆಸಿದ್ದಾರೆ ಈಗ ಪಿಎನ್ ಕೃಷ್ಣಮೂರ್ತಿ ಅವರ ಹೇಳಿಕೆ ಹೇಗಿತ್ತು ಅಂತಂದ್ರೆ ಒಂದ ರೀತಿಯಾಗಿ ಇಲ್ಲಿ ಪರಮೇಶ್ವರ್ ಅವರು ಕೋಟಗೆರೆ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿನೇ ಮಾಡಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ ಹೌದು ಸ್ಮಿತಾ ಇಲ್ಲಿ ಕೊಡಗೇರಿ ಕ್ಷೇತ್ರದಲ್ಲಿ ಬಂದು ಒಂದು ಸುದ್ದಿಗೋಷ್ಠಿ ಕೂಡ ಮಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಿದ್ದಾರೆ ಕೊಡಗೇರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ
ಅಭಿವೃದ್ಧಿ ಆಗದೇ ಸುಮ್ಮನೆ ಪ್ರಚಾರಕ್ಕೆ ಮಾತ್ರ ಹೇಳ್ತಾ ಇದ್ದಾರೆ ಮತ್ತೆ ಅವ್ರನ್ನ ಅಭಿವೃದ್ಧಿ ಮಾಡದಲ್ಲ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಆರೋಪ ಮಾಡಿದ್ದಾರೆ ವೈ ಶಾಸಕರ ಮೇಲೆ. ಮತ್ತೆ ಪರಮೇಶ್ವರ್ ನಾನು ಇಲ್ಲಿ ಕೊಡಗಿನ ಕ್ಷೇತ್ರದಲ್ಲಿ ಸೋಲಿಸ್ತೀನಿ ಸೋಲಿಸೋದಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಬಿಟ್ಟು ಕೂಡ ಹೇಳಿದ್ದಾರೆ. ಈಗ ಪರಮೇಶ್ವರ್ ಅವರ ಆಪ್ತರಾಗಿದ್ರು ಕೃಷ್ಣಮೂರ್ತಿ ಅವರು ಯಾಕೆ ಈ ಇಷ್ಟೊಂದು ಆತ್ರದಲ್ಲಿ ಇವರು ತಿರುಗಿ ಬಿದ್ದಿರೋದು ಏನ್ ಕಾರಣ ಅಂತ. ಒಂದು ಸ್ಮಿತ ಇದು ದಾಸನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ರು. 2018 ಕೂಡ ಇವರು ಟಿಕೆಟ್ ತಗೊಂಡು ಅಲ್ಲಿ 2013 18 ಟಿಕೆಟ್ ಒಂದಲ್ಲಿ ಮತ್ತೆ ಒಂದು ಸಲ ಚೋದಿದ್ರು. ಈ ಸತಿ ಕೂಡ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ಇದ್ರು. 20 ವರ್ಷ ಸತತವಾಗಿ ನಾನು ಕೆಲಸ ಮಾಡಿದ್ದೀನಿ, ಕಾಂಗ್ರೆಸ್ ಪಕ್ಷ ನನಗೆ ಗುರುತಿಸಿಲ್ಲ, ಗುರುತಿಸಿ ನನಗೆ ಮತ್ತೆ ಟಿಕೆಟ್ ಕೊಟ್ಟಿಲ್ಲ, ಮತ್ತೆ ಸ್ಥಾನಮಾನ ಕೊಡೋದ್ರಲ್ಲಿ ವಿಫಲ ಆಗಿದೆ. ಆ ದೃಷ್ಟಿಯಿಂದ ನಾನು ಇವತ್ತು ಬಿಜೆಪಿ ಸೇರ್ಪಡೆ ಆಗಿದ್ದೀನಿ. ಬಿಜೆಪಿ ಸೇರ್ಪಡೆ ಆಗಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ದಾಸರಹಳ್ಳಿ ರಾಜರಾಜೇಶ್ವರಿ ಮತ್ತೆ ಕೊಡಗಿನ ಕ್ಷೇತ್ರ ಮೂರು ಕಡೆ ನಾನು ಬಿಜೆಪಿ ಪಕ್ಷದ ಪರವಾಗಿ ಪ್ರಚಾರನ ಮಾಡ್ತೀನಿ ಮತ್ತೆ ಅಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಕೆಲಸ ಮಾಡ್ತೀನಿ ಅಂತ ಬಿಟ್ಟು ಹೇಳಿದ್ರು ಸ್ಮಿತ. ಎಸ್ ಓಕೆ ಮೂರ್ತಿ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಹೆಸಿಗ ಸಚಿವ ಅಶ್ವಥ್ ನಾರಾಯಣ್, ಶಾಸಕ ಮುನಿರತ್ನ ಮತ್ತು ಬಿಜೆಪಿ ಅಭ್ಯರ್ಥಿ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಕೃಷ್ಣಮೂರ್ತಿ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರಬಲ ಕಾಂಗ್ರೆಸ್ ಆಕಾಂಕ್ಷಿ ಅಭ್ಯರ್ಥಿ ಆಗಿದ್ರು ಪಿಎನ್ ಕೃಷ್ಣಮೂರ್ತಿ. ಬಿಎಚ್ ಅನಿಲ್ ಕುಮಾರ್ ಪರವಾಗಿ ಪ್ರಚಾರದಲ್ಲಿ ಧುಮುಕಿದ್ದಾರೆ. ಇನ್ನು ಕೋಟಗೆರೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಶಪಥ ಮಾಡಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಎನ್ ಕೃಷ್ಣಮೂರ್ತಿ. ಕೋಟಗೆರೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು? 2,500 ಕೋಟಿ ದುಡ್ಡು ತಂದಿದ್ರಿ ಅಂತ ಹೇಳ್ತಾ ಇದ್ರಿ. ಯಾವ ರೋಡ್ ಹಾಕಿದ್ರ? ಯಾವ ಕೆರೆ ಹೂಳೆತ್ತಿದ್ರ? ನೀವು ಯಾವ ಹಳ್ಳಿನಲ್ಲಿ ಅಭಿವೃದ್ಧಿ ಆಗಿದೆ? ನಾನು ಬರ್ತೀನಿ ಮಾಧ್ಯಮದಲ್ಲಿ ಕರ್ಕೊಂಡು ಬನ್ನಿ ನೋಡೋಣ ಏನ್ ಮಾಡಿದ್ರೆ. ಯಾವ್ದೊಂದು ಕೂತ್ಕೊಂಡಿದ್ರ? 2,500 ಕೋಟಿ ಖರ್ಚು ಮಾಡಿದ್ರಿ ಅಂತೇಳಿ. ಇವತ್ತು ಒಬ್ಬ ಐಎಸ್ ಆಫೀಸರ್ ಅನಿಲ್ ಕುಮಾರ್ ಅನುಭವಗಳಿದೆ. ಇವತ್ತು ಅವರ ಜೊತೆಯಲ್ಲಿ ನಾವು ನಿಂತು ಅವರ ಗೆಲುವಿಗೆ ಶ್ರಮಿಸತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತೇವೆ. ಹಾಗೆಯೇ ನನಗೆ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅದೆಲ್ಲ ನಾನು ವೈಯಕ್ತಿಕವಾಗಿ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಗುರಿಯಾಗದೆ ನಾನು ಬಿಜೆಪಿ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ನನ್ನ ಸ್ವಂತ ಶಕ್ತಿಯಿಂದ ನನ್ನೇನು ನಂಬಿದರೆ ಕೊಟ್ಟಿಗೆರೆ ಆಗಿರ್ಬೋದು, ವಿಶೇಷವಾಗಿ ಕೊಟ್ಟಿಗೆರೆಯಲ್ಲಿ